ಭಾರತದಲ್ಲಿ ಮೇಕ್ ಇನ್ ಇಂಡಿಯಾವನ್ನು ಉತ್ತೇಜಿಸಲು ಸರ್ಕಾರವು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳ ಆಮದನ್ನು ನಿಷೇಧಿಸುವ ನಿರ್ಧಾರ ಕೈಗೊಂಡಿರುವುದು ಚೀನಾಕ್ಕೆ ದೊಡ್ಡ ಹೊಡೆತವನ್ನೇ ನೀಡಿದೆ ಕಾರಣ ಚೀನಾದ ಎಲೆಕ್ಟ್ರಾನಿಕ್ ಮಾರುಕಟ್ಟೆ ಅತ್ಯಂತ ದೊಡ್ಡದು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳನ್ನು ಮಾರಾಟ ಮಾಡುವ ಬಹುತೇಕ ಎಲ್ಲಾ ಕಂಪನಿಗಳು ಚೀನಾದಂತಹ ದೇಶಗಳಿಂದಲೇ ಭಾರತಕ್ಕೆ ಸರಬರಾಜು ಮಾಡುತ್ತವೆ ಈ ಸರಕುಗಳ ಆಮದಿಗಾಗಿ ಅಧಿಕೃತ ಪರವಾನಿಗೆ ಪಡೆಯುವುದು ಕಡ್ಡಾಯ ಸರ್ಕಾರದ ಈ ನಿರ್ಧಾರ ಮುಂದಿನ ನವೆಂಬರ್ನಿಂದ ಜಾರಿಗೆ ಬರಲಿದೆ ಭಾರತದ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಮಾರುಕಟ್ಟೆಯಲ್ಲಿ ವಿದೇಶಿ ಬ್ರ್ಯಾಂಡ್ಗಳಲ್ಲಿ ಪ್ರಾಬಲ್ಯ ಪರ್ಸನಲ್ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಪಾಮ್ ಟಾಪ್ಗಳು ಸ್ವಯಂಚಾಲಿತ ಡಾಟಾ ಪ್ರೊಸೆಸಿಂಗ್ ಮೆಷಿನ್ಸ್ ಮೈಕ್ರೋ ಕಂಪ್ಯೂಟರ್ಗಳು ಪ್ರೊಸೆಸರ್ಗಳು ಮತ್ತು ದೊಡ್ಡ ಮೇನ್ ಫ್ರೇಮ್ ಕಂಪ್ಯೂಟರ್ಗಳ ಆಮದನ್ನು ನಿರ್ಬಂಧಿಸಲಾಗಿದೆ ಉದ್ದೇಶ ಇಷ್ಟೇ ಈ ಉತ್ಪನ್ನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವುದು ಮತ್ತು ಚೀನಾದಿಂದ ಆಮದನ್ನು ಮೊಟಕುಗೊಳಿಸುವುದು ಲ್ಯಾಪ್ಟಾಪ್ಗಳು ಟ್ಯಾಬ್ಲೆಟ್ಗಳು ಆಲ್ ಇನ್ ಒನ್ ಪರ್ಸನಲ್ ಕಂಪ್ಯೂಟರ್ಗಳು ಮತ್ತು ಆಲ್ಟಾ ಸ್ಮಾಲ್ ಫಾರ್ಮ್ ಫ್ಯಾಕ್ಟರ್ ಕಂಪ್ಯೂಟರ್ಗಳು ಬಂಡವಾಳ ಸರಕುಗಳ ಅಗತ್ಯ ಭಾಗವಾಗಿದ್ದರೆ ಆಮದು ಪರವಾನಗಿಯಿಂದ ವಿನಾಯಿತಿ ನೀಡಲಾಗುತ್ತದೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪರೀಕ್ಷೆ ಮಾನದಂಡ ಮತ್ತು ಮೌಲ್ಯಮಾಪನ ದುರಸ್ತಿ ಹಾಗೂ ಮರುರಫ್ತು ಮತ್ತು ಉತ್ಪನ್ನ ಅಭಿವೃದ್ಧಿ ಉದ್ದೇಶಗಳಿಗಾಗಿ ಪ್ರತಿ ಬಾರಿ ಇಪ್ಪತ್ತು ವಸ್ತುಗಳವರೆಗೆ ಆಮದು ಮಾಡಿಕೊಳ್ಳಲು ಪರವಾನಗಿಯಿಂದ ವಿನಾಯಿತಿ ನೀಡಲಾಗುತ್ತದೆ ಆದರೆ ನಿಗದಿತ ಉದ್ದೇಶವಲ್ಲದೆ ಮಾರಾಟಕ್ಕೆ ಅನುಮತಿ ಇರುವುದಿಲ್ಲ ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ದೇಶವು ತನ್ನ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ಉತ್ಪಾದಿಸಲು ಕಂಪನಿಗಳನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶ ಕಳೆದ ಕೆಲವು ವರ್ಷಗಳಲ್ಲಿ ಭಾರತಕ್ಕೆ ಎಲೆಕ್ಟ್ರಾನಿಕ್ ವಸ್ತುಗಳು ಲ್ಯಾಪ್ಟಾಪ್ಗಳು ಮತ್ತು ಕಂಪ್ಯೂಟರ್ಗಳ ಆಮದು ಹೆಚ್ಚಳವಾಗಿದೆ ಈ ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಆಮದು ಹಿಂದಿನ ವರ್ಷದ ಇದೇ ಅವಧಿಗಿಂತ ನಾಲ್ಕು ಪಾಯಿಂಟ್ ಏಳು ಮೂರು ಶತಕೋಟಿ ಡಾಲರ್ನಿಂದ ಆರು ಪಾಯಿಂಟ್ ಒಂಬತ್ತು ಆರು ಶತಕೋಟಿಗೆ ಏರಿದೆ ಆಮದಿನ ಬಹುಪಾಲು ಲ್ಯಾಪ್ಟಾಪ್ಗಳು ಪಾಮ್ ಸೇರಿದಂತೆ ಪರ್ಸನಲ್ ಕಂಪ್ಯೂಟರ್ಗಳದ್ದೇ ಆಗಿದೆ ಚೀನಾದಿಂದ ಈ ವರ್ಷದ ಏಪ್ರಿಲ್ ಮೇ ತಿಂಗಳಲ್ಲಿ ಐನೂರ ಐವತ್ತೆಂಟು ಪಾಯಿಂಟ್ ಮೂರು ಆರು ಮಿಲಿಯನ್ ಡಾಲರ್ನಷ್ಟು ಸರಕು ಬಂದಿದ್ದರೆ ಹಿಂದಿನ ವರ್ಷದ ಅವಧಿಯಲ್ಲಿ ಆರುನೂರ ಹದಿನೆಂಟು ಪಾಯಿಂಟ್ ಎರಡು ಆರು ಮಿಲಿಯನ್ ಡಾಲರ್ ಆಗಿತ್ತು ಭಾರತದ ಪರ್ಸನಲ್ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳ ಆಮದುಗಳಲ್ಲಿ ಚೀನಾವು ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತವನ್ನು ಹೊಂದಿದೆ